ನೈಟ್ ಕೂಡ ಇಲ್ಲೇ ಹಾಲ್ಟ್ ಇರ್ತೀನಿ ನಾನು ಬೆಳಿಗ್ಗೆ ನಾನು ವಾಪಸ್ ನಮ್ಮ ಇದಕ್ಕೆ ಕೆಲಸಕ್ಕೆ ಹೋಗ್ತೀನಿ ಅದೇ ರೀತಿ ಫುಲ್ ತಾಲೂಕು ಐ ಮೀನ್ ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕಿನಲ್ಲೂ ಕೂಡ ತಹಶೀಲ್ದಾರ್ಸು ನನ್ನ ಪರವಾಗಿ ಹೋಗಿ ಬೆಳಿಗ್ಗೆಯಿಂದ ನಾಳೆ ಬೆಳಿಗ್ಗೆವರೆಗೂ ಅವರು ಕೂಡ ಇದ್ಬಿಟ್ಟು ಆ ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದನ್ನು ನಾವೀಗಾಗಲೇ ಒಂದು ವಾರದಿಂದನೇ ಯಾವ ಸೆಲೆಕ್ಟ್ ಮಾಡಿದ್ದೀವಿ ಗ್ರಾಮಗಳು ಅದರದ್ದು ಏನೆಲ್ಲ ಮಾಡ್ಬೋದು ಸ್ಪೆಷಲಿ ನಮ್ಮ ಕಂದಾಯ ಇಲಾಖೆಯಿಂದ ಪೌತಿ ಖಾತೆ ಇರ್ಬೋದು ಅಥವಾ ಪೆನ್ಷನ್ಸ್ ಕೊಡೋದಿರ್ಬೋದು ಅಥವಾ 39 ಮಿಸ್ಮ್ಯಾಚ್ ಅಂತ ಹೇಳ್ತೀವಿ ಅದಿರ್ಬೋದು ಅಥವಾ ತಿದ್ದುಪಡಿ ಇರ್ಬೋದು ಅಥವಾ ಸ್ಮಶಾನ ಕೊಡೋದಿರ್ಬೋದು ಅಥವಾ ಏನಾದ್ರು ರೋಡ್ ಸಮಸ್ಯೆ ಇರ್ಬೋದು ಅಥವಾ ಇನ್ಯಾವುದಾದ್ರು ಅಭಿವೃದ್ಧಿ ಕಾರ್ಯಕ್ರಮ ಇರ್ಬೋದು ಆ ಥರ ಯಾವುದೇ ಇಶ್ಯೂಸ್ ಇದ್ರು ಕೂಡ ಅದನ್ನು ಅಥವಾ ನಾವು ಇವೇನು ನಮ್ಮ ಜಿಲ್ಲೆನಲ್ಲಿ ನಿಮಗೆಲ್ಲ ಗೊತ್ತಿರೋ ಹಂಗೆ ನಾವು ನಿವೇಶನ ಕೊಡೋದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ಆ ನಿವೇಶನ ಕೊಡೋದಿದ್ರೆ ಅದನ್ನು ಪ್ರಾಸೆಸ್ ಮಾಡೋದಿರ್ಬೋದು ಅಥವಾ ಹಕ್ಕುಪತ್ರ ಕೊಡೋದಿರ್ಬೋದು ಈ ಥರದ್ದೆಲ್ಲ ನಾವು ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಸೊ ಎಲ್ಲ ತಾಲೂಕಿನಲ್ಲೂ ಭಾಳ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ತಹಶೀಲ್ದಾರ್ಸ್ಗಳು ಮಾಡ್ತಿದ್ದಾರೆ ನಾನು ಕೂಡ ಇಲ್ಲಿ ಬಂದಿದ್ದೀನಿ ಇಲ್ಲಿ ಜನರದು ಆ ಪ್ರೀತಿ ಅವ್ರದ್ದು ಇದು ನೋಡಿ ಭಾಳನೇ ಖುಷಿ ಆಗ್ತಿದೆ ನನಗೂ ಜನರಲಿ ಫೀಲ್ಡಿಗೆ ಹೋಗೋದೇ ಇಷ್ಟ ಆಗುತ್ತೆ ದ್ಯಾನ್ ಸಿಟ್ಟಿಂಗ್ ಅಟ್ ಆಫೀಸ್ ಸೊ ಬೆಳಿಗ್ಗೆಯಿಂದ ಒಂಥರ ಒಂಥರ ಹಬ್ಬದ ವಾತಾವರಣ ಇದೆ ಖಂಡಿತ ನಾಳೆ ಅಷ್ಟೊತ್ತಿಗೆ ಅವ್ರ ಊರಿಗೆ ಒಂದು ನೋಡೋ ಅಂತ ಅಥವಾ ಟ್ರಾನ್ಸ್ಫಾರ್ಮೇಶನ್ ಆಗುವಂತ ಒಂದು ಕಾರ್ಯಗಳನ್ನ ಖಂಡಿತ ಮಾಡ್ತೀವಿ ಅನ್ನೋ ನನ್ನ ಭರವಸೆ ಖಂಡಿತ ಇದೆ ಸೊ ಎಲ್ಲ ಜನರ ಜೊತೆ ಬೆರ್ತಾಗ್ಲೇ ಯಾವಾಗಲೂ ನಮ್ದು ಯಾವ್ದಾದ್ರು ಇಶ್ಯೂಸ್ ಅರ್ಥ ಆಗೋದು ಸೊ ಜನ ಕೂಡ ಬಹಳ ಪ್ರೋ ಆಕ್ಟಿವ್ ಆಗಿದ್ದಾರೆ ಬಹಳ ಮತ್ತೆ ಅದಲ್ಲದೆ ನಾವು ಇವತ್ತು ಮೆಡಿಕಲ್ ಚೆಕಪ್ ಕೂಡ ಫ್ರೀ ಕ್ಯಾಂಪ್ ಇಟ್ಕೊಂಡಿದೀವಿ ಶಿಬಿರ ಕೂಡ ಇಟ್ಕೊಂಡಿದೀವಿ ಅದ್ರಲ್ಲಿ ಸುಮಾರು 20 ಜನ ಡಾಕ್ಟರ್ಸ್ನ ನಾವು ಪ್ರೈವೇಟ್ ಹಾಸ್ಪಿಟಲ್ ಇಂದ ಲೈಕ್ CSR ಟೈಪ್ ನಲ್ಲಿ ಕರ್ಸಿ ಅವ್ರಿಗೆ ಚೆಕಪ್ ಮಾಡಿಸ್ತಿದೀವಿ ಈವನ್ ಫರ್ದರ್ ಟ್ರೀಟ್ಮೆಂಟ್ ಇದ್ರು ಕೂಡ ಅದನ್ನ ಫ್ರೀಗೆ ಮಾಡಿಸ್ಕೊಡ್ತೀವಿ ಈ ಹಳ್ಳಿ ಅಷ್ಟೇ ಅಲ್ಲ ನಾವು ಈ ಪಂಚಾಯತಿ ಫುಲ್ಗೂ ಹೇಳಿದೀವಿ ಯಾರು ಬೇಕಾದ್ರೆ ಬಂದು ಅವ್ರದ್ದು ತಪಾಸಣೆ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಸೊ ಆ ಥರ ಸಾಕಷ್ಟು ಮತ್ತೆ ಎಕ್ಸಿಬಿಷನ್ ಕೂಡ ಇಟ್ಕೊಂಡಿದೀವಿ ಎಲ್ಲ ಇಲಾಖೆಗಳಿಂದ ಏನೆಲ್ಲ ಕಾರ್ಯಕ್ರಮಗಳಿದೆ ಅದನ್ನೆಲ್ಲ ತೋರಿಸ್ಲಿಕ್ಕೆ ಅವ್ರಿಗೆ ಮಾಹಿತಿ ನೀಡಲಿಕ್ಕೆ ಸೊ ಮತ್ತೆ ಸಂಜೆ ಕೂಡ ಉಸ್ತುವಾರಿ ಸಚಿವರು ಕೂಡ ಬರ್ತಿದ್ದಾರೆ ಈಗ ಅಲ್ಲದೆ ನಮ್ಮ ಇಲ್ಲಿನ ಸ್ಥಳೀಯ ಶಾಸಕರು ಕೂಡ ಬರ್ತಿದ್ದಾರೆ ಮತ್ತು ಸಂಸದರು ಕೂಡ ಬರ್ತಿದ್ದಾರೆ ಸೊ ಆವಾಗ ಕೂಡ ಒಂದು ಕಾರ್ಯಕ್ರಮ ಇರುತ್ತೆ ಅವಾಗ ಏನಾದ್ರು ಬೆನಿಫಿಟ್ಸ್ ಕೊಡೋದು ಫಲಾನುಭವಿಗಳಿಗೆ ಆ ಕಾರ್ಯಕ್ರಮಗಳನ್ನು ಅವಾಗ ಇಟ್ಕೊಂಡಿರ್ತೀವಿ ಸೊ ಟೋಟಲಿ ಬಹಳ ಚೆನ್ನಾಗಿ ನಡೀತಾ ಇದೆ ಈ ಒಂದು ಗ್ರಾಮ ವಾಸ್ತವ್ಯ ನನಗಂತೂ ಬಹಳ ಖುಷಿಯಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಯಾವ ರೀತಿ ಹೋಮ್ವರ್ಕ್ ಆಗಿದೆ ಆಕ್ಚುಲಿ ಏನು ಜಿಲ್ಲಾಧಿಕಾರಿಗಳ ನಡೆ ಗ್ರಾಮಗಳ ಕಡೆ ಈ ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡಕ್ ಮುಂಚೆ ನಮ್ಮ ಜಿಲ್ಲೆನಲ್ಲಿ ನಾವು ಈಗಾಗಲೇ ಜಿಲ್ಲಾಡಳಿತದ ನಡೆ ಗ್ರಾಮಗಳ ಕಡೆ ಅಂತ ನಾವು ಈಗಾಗಲೇ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ ಅದನ್ನ ನಾವು ಒಂದು ಹೋಬಳಿಗಂತ ಮಾಡಿದೀವಿ ಈಗ ರೈಟ್ ನೋ ನಾವು ಮಂಡಿಕಲ್ ಹೋಬಳಿನಲ್ಲಿ ಮಾಡಿದೀವಿ ಸುಮಾರು 1 ತಿಂಗಳು ಪ್ರೋಗ್ರಾಮ್ ಮಾಡಿದೀವಿ ಅದನ್ನ ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಮಾಡ್ತೀವಿ ಬರೀ ಕಂದಾಯ ಅಲ್ಲ ಸೊ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಅಲ್ಲಿ ಹೋಗಿ ಪ್ರತಿ ಮನೆ ಭೇಟಿ ಮಾಡಿ ಅವ್ರಿಗೆ ಏನ್ ಕೊಡ್ಬೋದು ಅಂತ ಹೇಳಿ ಮಾಡಿ ಈವನ್ ಆ ಫುಲ್ ಹೋಬಳಿನೇ ನಾವು ಕೋಡಿ ಮುಕ್ತ ಮಾಡಿದೀವಿ ಆತರ ಸಾಕಷ್ಟು ಮಾಡಿದೀವಿ ಸಿಮಿಲರ್ ಲೈನ್ಸ್ ನಲ್ಲಿ ಒಂದು ಗ್ರಾಮ ನಾವು ಅಲ್ಲಿ 72 ಗ್ರಾಮಕ್ಕೆ ಮಾಡಿದೀವಿ ಸೊ ಒಂದು ಗ್ರಾಮ ಮಾಡೋದು ನಮಗೆ ಖಂಡಿತ ಕಷ್ಟ ಆಗ್ಲಿಲ್ಲ ಸೊ ಬಹಳ ಸುಲಭವಾಗಿ ಒಂದ್ ವಾರದಲ್ಲೇನೆ ಇದಕ್ಕೆ ಪ್ರಿಪರೇಷನ್ಸ್ ಮಾಡ್ಕೊಂಡ್ವಿ ಪ್ರತಿ ತಾಲೂಕಲ್ಲೂ ಮಾಡಿದೀವಿ ಸೊ ನಮ್ಗೆ ಈಗಾಗ್ಲೇ ಇದ್ರ ಬಗ್ಗೆ ಐಡಿಯಾ ಇದ್ದಿದ್ರಿಂದ ಸೊ ಇನ್ನು ಬೆಟರ್ ಆಗಿ ಪ್ಲಾನ್ ಮಾಡಿದೀವಿ ಸೊ ಇವತ್ತು ಸಂಜೆ ನಾವು ಏನೆಲ್ಲ ಮಾಡಿದೀವಿ ಅನ್ನೋದು ಕೂಡ ನಾವು ಸಿರಿಧಾನ್ಯಗಳ ಬ್ರ್ಯಾಂಡ್ ಮಾಡಕ್ ಹೊರಟಿದಿರಲ್ಲ ಮೇಡಮ್ ಅದನ್ನ ಯಾವ ರೀತಿ ಏನ್ ಮಾಡ್ತೀರಿ ಆಕ್ಚುಲಿ ಸಿರಿಧಾನ್ಯಗಳು ಏನಂದ್ರೆ ನಮ್ಗೊಂದು ಅಡ್ವಾಂಟೇಜಸ್ ನಮ್ಮ ಜಿಲ್ಲೆನಲ್ಲಿ ಡ್ರೈ ಬೆಲ್ಟ್ ಇರೋದ್ರಿಂದ ನಾವು ಮಳೆ ಆಶ್ರಿತ ಇರೋದ್ರಿಂದ ಇಲ್ಲಿ ಸಿರಿಧಾನ್ಯ ಬೆಳಿಲಿಕ್ಕೆ ಜಾಸ್ತಿ ಆಪರ್ಚುನಿಟೀಸ್ ಇದೆ ಬೆಳೀತಾ ಇದಾರೆ ಕೂಡ ಬಟ್ ಅವ್ರಿಗೆ ಸಾಕಷ್ಟು ಮಾರ್ಕೆಟ್ ಅದು ಅಷ್ಟು ಫೆಸಿಲಿಟೀಸ್ ಇಲ್ಲ ಸೊ ಹಾಗಾಗಿ ನಾವೇನ್ ಪ್ಲಾನ್ ಮಾಡ್ತೀವಿ ಒಂದು FPO ಅಂತ ಮಾಡಿ ಪ್ರತಿ ಒಂದು ಹೋಬ್ಳಿಗೆ ಅಟ್ಲೀಸ್ಟ್ ಒಂದು FPO ಅಂತ ಮಾಡಿ ಅಥವಾ ಎಲ್ಲಿ ಜಾಸ್ತಿ ಬೆಳೀತಾರೆ ಮಿಲೆಟ್ ಅಲ್ಲಿ ಮಾಡಿ ಸೊ ಅವ್ರಿಗೆ ಅವ್ರ ನಾವು ಅವ್ರಿಗೆ ಒಂದು ಸ್ಮಾಲ್ ಯೂನಿಟ್ ಕೂಡ ಸ್ಟಾರ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಹೆಲ್ಪ್ ಮಾಡಿ
ಅವರಲ್ಲೇ ಬೆಳೀತಾರೆ, ಅಲ್ಲೇ ಪ್ರೊಸೆಸ್ ಮಾಡ್ತಾರೆ. ಮತ್ತೆ ನಾವು ನಮ್ಮ ಜಿಲ್ಲೆಯಿಂದ ಒಂದು ಬ್ರ್ಯಾಂಡ್ ಕೊಟ್ಟಿದ್ದೀವಿ, ನೇಮ್ ಕೊಟ್ಟಿದ್ದೀವಿ, ಆ ಬ್ರ್ಯಾಂಡ್ ಮೇಲೆ ಡೈರೆಕ್ಟ್ ವಿತ್ ಮಾರ್ಕೆಟ್ ಸಮ್ ಮಾಲ್ಸ್ ಇರ್ಬೋದು ಅಥವಾ ಎಲ್ಲಿ ಅವ್ರ ಡಿಮ್ಯಾಂಡ್ ಇದೆ ಅವ್ರಿಗೆ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಲಿಕ್ಕೆ ನಾವು ಒಂದು ಲಿಂಕ್ ಮಾಡೋದು. ಅವಾಗ ಖಂಡಿತ ನಮ್ಮ ರೈತರಿಗೆ ಒಳ್ಳೆ ರೇಟ್ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಪ್ಲಾನ್ ಮಾಡಿದೀವಿ, ಒಂದು ಸುಮಾರು 5 FPO ಮಾಡಿದೀವಿ. ಸೊ ಪ್ರೊಸೆಸಿಂಗ್ ಯೂನಿಟ್ನ ಇನ್ನೂ ಹೆಚ್ಚು ಮಾಡಿಬಿಟ್ಟು ರೈತರಿಗೆ ಹೆಲ್ಪ್ ಮಾಡ್ಲಿಕ್ಕೆ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ವಿ ಆರ್ ಆನ್ ದ ಜಾಬ್.